ನಾನು ಎಸ್ಪಿ ರಾಜಶೇಖರ್ ಕಡೆಯಿಂದ ಬಂದಿರೋ ಅಡ್ವೊಕೇಟ್. ಅವರೀಗ ಎಸ್ಪಿ ಅಲ್ಲ, ಕೊಲೆ ಆಪಾದನೆ ಹೊತ್ತಿರೋ ಅಪರಾಧಿ. ಅಪರಾಧಿ ಹೌದು ಅಲ್ವ ಅನ್ನೋದನ್ನ ಕೋರ್ಟ್ ಇನ್ನು ತೀರ್ಮಾನ ಮಾಡಿಲ್ಲ. ಅಷ್ಟಕ್ಕೆ ಅವ್ರನ್ನ ನಿರಪರಾಧಿ ಅಂತ ಒಪ್ಕೊಳಕ್ಕೆ ನಾವು ಸಿದ್ಧವಾಗಿಲ್ಲ. ಶಂಕರ್, ಅವ್ರು ಏನೇ ಆದ್ರು ನಮ್ ತಂದೆ ಅಲ್ವೇನೋ? ಅದು ಮನೆಯಲ್ಲಿ, ಇದು ಪೊಲೀಸ್ ಸ್ಟೇಷನ್, ಇಲ್ಲೆಲ್ಲ ಕಾನೂನು ಪ್ರಕಾರನೇ ನಡೆಯೋದು. ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್ ಮಿ ಮಿಸ್ಟರ್ ಇನ್ಸ್ಪೆಕ್ಟರ್. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೋರ್ಟ್ಗೆ ಮನುಷ್ಯನ ಕರ್ಕೊಂಡೋಗೋ ಹಕ್ಕು ಪಡೆದಿದೆ ಅಷ್ಟೇ. ಇದು ಕೋರ್ಟು ಅಲ್ಲ, ಇಲ್ಲಿ ತೀರ್ಪು ಕೊಡಕ್ಕೂ ಆಗಲ್ಲ. ಕಾಯ್ದೆ ಕಾನೂನಿನ ಪಾಠ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಮತ್ತೆ ಇಂಡಿಯನ್ ಪೀನಲ್ ಕೋಡ್ನ ಅರ್ಧ ಕುಡ್ದಿರೋ ಹಾಗೆ ಅಪ್ಪನೇ ಅಪರಾಧಿ ಅಂತ ಹೇಳಿದೆ. ತ್ಯಾಗೋ, ಬಂದ ವಿಷಯ ಮಾತಾಡ್ಕೊಂಡು ಮನೆಗೆ ಹೋದ್ರೆ ನಿನಗೂ ಕ್ಷೇಮ, ನನಗೂ ನೆಮ್ಮದಿ. ನನ್ನ ಕ್ಲೈಂಟ್ ರಾಜಶೇಖರ್ನ ಮೀಟ್ ಮಾಡಿ ಮಾತಾಡಬೇಕು. ಇದಕ್ಕೆ ನಿಮ್ಮ ಕಾನೂನು ಜಾಗ ಕೊಡದೆ ಇದ್ರೆ ಹೇಳ್ಬಿಡು, ಡಿಮ್ಯಾಂಡ್ ಮುಗಿದ್ಮೇಲೆ ಜೈಲಿನ ಸಂದಿಸ್ತೀನಿ. ಬೇಡ, ಇಲ್ಲೇ ಹೋಗಿ ನೋಡು. ಓಕೆ. ಅಪ್ಪ, ಯಾಗೋ ಇಲ್ಲಿಗೆ ಯಾಕಪ್ಪ ಬಂದೆ? ಯಾಗೋ ನಾನು ಅಪರಾಧಿ, ಅವನು ಪೊಲೀಸ್ ಆಫೀಸರ್, ಅವನ ಕರ್ತವ್ಯ ಅವನು ಮಾಡಿದ್ದಾನೆ. ನಾನು ಲಾಯರ್, ನನ್ನ ಕರ್ತವ್ಯ ನಾನು ಮಾಡ್ತೀನಿ. ತ್ಯಾಗೋ, ನೀವಿಬ್ಬರೂ ನನಗೆ ಎರಡು ಕೈಗಳಿದ್ದಾಗೆ ಅನಾವಶ್ಯಕವಾಗಿ ನೀವು ಹೊಡೆದಾಡಿದ್ರೆ ನನಗೆ ಸಂತೋಷ ಆಗುತ್ತೇನಪ್ಪ. ಖಂಡಿತ ಇಲ್ಲ, ಅವನು ಸರಿಯಾದ ಆಧಾರ ಇಟ್ಕೊಂಡೆ ನನ್ನನ್ನು ಅರೆಸ್ಟ್ ಮಾಡಿರೋದು. ನೀನೊಬ್ಬ ಲಾಯರ್, ನಿನ್ನ ಜಾಣತನದಿಂದ ಏನೇ ಆಧಾರ ಇದ್ರು ಅದನ್ನೆಲ್ಲ ತಲೆ ಕೆಳಗಾಗಿ ಮಾಡ್ಬೋದು. ಅಪ್ಪ, ಅವತ್ತೇನು ನಡೀತು ಅಂತ ನನ್ನ ಹತ್ರ ಹೇಳಿಪ್ಪ. ನಾನೊಬ್ಬ ಕೊಲೆಗಾರ. ನಾನು ನಂಬೋದಿಲ್ಲ. ಅಪ್ಪ, ನಿನ್ನ ಕೈ ಮುಗಿತೀನಿ, ನಿಜ ಹೇಳಪ್ಪ. ಹೌದು ಕಣ, ನಾನು ಕೊಲೆ ಮಾಡಿದ್ದೀನಿ, ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲ್ಲ. ನಾನೇನು ಕೇಳಬೇಡ. ತ್ಯಾಗೋ, ಮನೆಗೆ ನೀನು ದೊಡ್ಡವನು, ಅಮ್ಮನ್ನ ತಂಗಿನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಪ್ಪ. ಗೋ ಗೋ ಬಿ ಬೋಲ್ಡ್.